ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ವಿದ್ಯುತ್ ದರವನ್ನು ಏರಿಕೆ ಮಾಡಿ ಇನ್ನೂ ಕೂಡ ಐದಾರು ತಿಂಗಳು ಕೂಡ ಆಗಿಲ್ಲ, ಆದ್ರೆ ಈಗಲೇ ಮತ್ತೆ ರಾಜ್ಯ ಸರ್ಕಾರ ಗ್ರಾಹಕರ ಗಾಯದ ಮೇಲೆ ಬರಿಯನ್ನ ಎಳೆಯುವಂತ ಕೆಲಸ ಮಾಡ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ನಯನ? ಇವತ್ತು ದಿನಪತ್ರಿಕೆಗಳಲ್ಲಿ ಒಂದೇ ದಿನ ಎರಡು ವ್ಯತಿರಿಕ್ತವಾದ ಸುದ್ದಿಯನ್ನ ನೋಡಿದ್ವಿ. ಕರ್ನಾಟಕದಲ್ಲಿ ಜುಲೈ 1ನೇ ತಾರೀಕಿನಿಂದ ವಿದ್ಯುತ್ ದರ ಹೆಚ್ಚಳ ಅನ್ನುವಂತ ಒಂದು ಸುದ್ದಿ, ಆದ್ರೆ ಇನ್ನೊಂದು ಸುದ್ದಿ ಪಂಜಾಬ್ನಲ್ಲಿ ಆಮ್ ಆದ್ಮಿ ಸರ್ಕಾರ ವಿದ್ಯುತ್ ಅನ್ನ ಉಚಿತವಾಗಿ ಕೊಡ್ತಾ ಇದೆ ಅಂತ ಹೇಳಿ, 300 ಯೂನಿಟ್ ಅಷ್ಟು ವಿದ್ಯುತ್ ಅನ್ನ ಉಚಿತವಾಗಿ ಕೊಡ್ತಾ ಇದೆ. ಜೊತೆಗೆ ರೈತರಿಗೆ ಅಲ್ಲೇನು ಉಚಿತ ವಿದ್ಯುತ್ ಇತ್ತು ಅದನ್ನ ಮುಂದುವರಿಸಿದೆ ಅಂತೇಳಿ. ಈಗ ನಮ್ಮ ಭಾರತದಲ್ಲಿ ಇರ್ತಕ್ಕಂತ ಎರಡು ರಾಜ್ಯಗಳಲ್ಲಿ ಎರಡು ಬೇರೆ ಬೇರೆ ರೀತಿಯಾದಂತ ತೀರ್ಮಾನಗಳನ್ನ ಎರಡು ಪ್ರತ್ಯೇಕ ಸರ್ಕಾರಗಳು ತೆಗೆದುಕೊಂಡಿದ್ದಾವೆ. ಹಾಗಾದ್ರೆ ಎಲ್ಲಿ ಏನಾಗ್ತಾ ಇದೆ ಅಂತೇಳಿ ವಿವೇಚನೆ ಮಾಡಬೇಕಾದಂತ ಸಂದರ್ಭ ಇದು. ಈಗ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ವಿದ್ಯುತ್ ದರವನ್ನು ಹೆಚ್ಚಳ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ. ಜುಲೈ 1ನೇ ತಾರೀಕಿನಿಂದ ವಿದ್ಯುತ್ ದರ ಹೆಚ್ಚಳ ಆಗುತ್ತೆ. 100 ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಅನ್ನ ಬಳಸ್ತಕ್ಕಂತ ಮನೆಗಳಿಗೆ ಪ್ರತಿ ತಿಂಗಳು 19 ರೂಪಾಯಿಯಿಂದ 35 ರೂಪಾಯಿವರೆಗೂ ಸಹ ಅವರು ಹೆಚ್ಚು ಶುಲ್ಕವನ್ನು ಕೊಡಬೇಕಾದಂತ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಇದು ಒಂದ್ ರೀತಿಯಲ್ಲಿ ಮಧ್ಯಮ ವರ್ಗಕ್ಕೆ ಒಂದು ಹೊರೆ ಅಂತಾನೆ ಹೇಳ್ಬೋದು. ಪಂಜಾಬ್ ಸರ್ಕಾರ ವಿದ್ಯುತ್ ಅನ್ನ 300 ಯೂನಿಟ್ವರೆಗೂ ಉಚಿತವಾಗಿ ಕೊಡ್ತಾ ಇದೆ ಅಂತಂದ್ರೆ, ದೆಹಲಿ ಸರ್ಕಾರ 300 ಯೂನಿಟ್ವರೆಗೂ ಉಚಿತವಾಗಿ ಕೊಡ್ತಾ ಇದ್ರೆ ಭಾರತದಲ್ಲೇ ಇರ್ತಕ್ಕಂತ ಬೇರೆ ರಾಜ್ಯಗಳಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನತಕ್ಕಂತ ಪ್ರಶ್ನೆಗಳನ್ನ ಎಲ್ಲರೂ ಕೇಳ್ತಕ್ಕಂತ ಪರಿಸ್ಥಿತಿ ಇದೆ. ಈಗ ಅವರು ಕರ್ನಾಟಕದಲ್ಲಿ ಕೊಡ್ತಾ ಇರೋ ಕಾರಣ ಏನು ಅಂತಂದ್ರೆ, ಇಂಧನ ವೆಚ್ಚ, ಕಲ್ಲಿದ್ದಲು ವೆಚ್ಚ ದರ ಹೆಚ್ಚಾಗಿರೋದ್ರಿಂದ ನಾವು ವಿದ್ಯುತ್ ದರವನ್ನ ಹೆಚ್ಚು ಮಾಡಬೇಕಾಗಿದೆ ಅಂತೇಳಿ. ಹಾಗಾಗಿ ಇದು ಪ್ರತಿ ಎಸ್ಕಾಂಗಳಿಗೂ ಸಹ ಪ್ರತ್ಯೇಕವಾಗಿ ಅನ್ವಯ ಆಗುತ್ತೆ. ಈ ಒಂದು ಎಸ್ಕಾಂಗೆ ಇಷ್ಟೇ ದರ ಹೆಚ್ಚಳ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈಗ ಕರ್ನಾಟಕದಲ್ಲಿ ಏನ್ KEP ಅಂತ ಮೊದಲಿತ್ತು, ಈಗ ಅದೆಲ್ಲ ವಿಭಜನೆ ಆಗಿ ಪ್ರತ್ಯೇಕ ಎಸ್ಟಾಬ್ಲಿಷ್ಮೆಂಟ್ ಗಳಾಗಿರೋದ್ರಿಂದ ಪ್ರತಿಯೊಂದು ಕಂಪನಿಗಳು ಸಹ ಬೆಸ್ಕಾಂ ಮೆಸ್ಕಾಂ ಈ ರೀತಿ ಪ್ರತಿಯೊಂದು ಎಸ್ಕಾಂಗಳು ಸಹ ತಾವೇ ಸ್ವತಃ ತೀರ್ಮಾನ ತೆಗೆದುಕೊಂಡು ಎಷ್ಟು ದರವನ್ನ ಹೆಚ್ಚು ಮಾಡಬೇಕಾಗಿ ಬರುತ್ತೆ ಅಂತ ಹೇಳಿ ಅವರು ನಿರ್ಧಾರ ಮಾಡಬೇಕಾಗುತ್ತೆ. ಅದನ್ನ KEA ವಿದ್ಯುತ್ ದರವನ್ನು ಹೆಚ್ಚಳ ಮಾಡ್ಲಿಕ್ಕಾಗಿನ ಒಂದು ಪ್ರಾಧಿಕಾರ ಇರುತ್ತೆ, ಅಲ್ಲಿ ನಿರ್ಧಾರ ಆಗಿ ಅದು ಇಂಪ್ಲಿಮೆಂಟ್ ಆಗುತ್ತೆ. ಆದ್ರೆ ಕರ್ನಾಟಕದಲ್ಲಿ ಈ ರೀತಿ ದೆಹಲಿನಲ್ಲೇ ಆಗೋದು, ಪಂಜಾಬ್ ನಲ್ಲೇ ಆಗೋದು, ಬೇರೆ ರಾಜ್ಯಗಳಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಆಮ್ ಆದ್ಮಿ ಸರ್ಕಾರ ಅದಕ್ಕೊಂದು ಉತ್ತರವನ್ನು ಕೊಟ್ಟಿದೆ. ನೀವು ಸೋರಿಕೆಯನ್ನ ತಡೆಗಟ್ಟಿ ಅಂತೇಳಿ ಒಂದ್ ರೀತಿಯಲ್ಲಿ ಈ ಎಸ್ಕಾಂ ಎಲ್ಲಾ ಎಸ್ಕಾಂಗಳು ಸಹ ನಷ್ಟವನ್ನ ತೋರಿಸ್ತಾ ಇದಾವೆ. ಯಾಕೆ ಪ್ರತಿ ಬಾರಿ ವಿದ್ಯುತ್ ದರ ಹೆಚ್ಚಳ ಮಾಡಿದಾಗ್ಲೂ ಸಹ ನಾವು ನಷ್ಟವನ್ನ ಭರಿಸಲಿಕ್ಕೆ ದರ ಹೆಚ್ಚಳ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ ಅಂತಿಮವಾಗಿ ಆಡಿಟ್ ರಿಪೋರ್ಟ್ ನಲ್ಲಿ ಎಸ್ಕಾಂಗಳು ಲಾಸ್ ಅನ್ನೇ ತೋರಿಸ್ತಾ ಇದಾವೆ. ಇದು ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಈಗ ಅದು ಇನ್ನೊಂದು ಈ ಕಲ್ಲಿದ್ದಲು ದರ ಏರಿಕೆಯ ಕಾರಣವನ್ನ ಕೊಟ್ಟು ಈಗ ಎಲ್ಲಾ ಎಸ್ಕಾಂಗಳು ವಿದ್ಯುತ್ ದರ ಏರಿಕೆ ಮಾಡ್ಲಿಕ್ಕೆ ಮುಂದಾಗಿರೋದು ಒಂದ್ ರೀತಿಯಲ್ಲಿ ಮಧ್ಯಮ ವರ್ಗದವರಿಗೆ ಹೊರೆಯಾಗಿದೆ. ಇನ್ನು ಬಹಳ ಪ್ರಮುಖವಾಗಿ ಆಡಳಿತದಲ್ಲಿ ಇರತಕ್ಕಂತ BJP ನೇತೃತ್ವದ ಸರ್ಕಾರಕ್ಕೆ ಇದೊಂದು ಅಗ್ನಿ ಪರೀಕ್ಷೆಯ ತೀರ್ಮಾನನೇ ಆಗ್ಬೋದು. ಯಾಕೆ ಅಂದ್ರೆ ಬಹುತೇಕ ಇನ್ನು 8-9 ತಿಂಗಳಲ್ಲಿ ಚುನಾವಣೆ ಬರುತ್ತೆ, ಒಂದು ವರ್ಷದೊಳಗೆ ವಿಧಾನಸಭೆ ಚುನಾವಣೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ವಿದ್ಯುತ್ ದರ ಏರಿಕೆ ಈಗಾಗಿರೋದು, ಕೇವಲ 5-6 ತಿಂಗಳ ಅಂತರದಲ್ಲೇ ಮತ್ತೆ ವಿದ್ಯುತ್ ದರ ಏರಿಕೆ ಆಗಿರೋದು, ಅದನ್ನ ವಿರೋಧ ಪಕ್ಷಗಳು ಒಂದು ಇಶ್ಯೂ ಆಗಿ ಅಜೆಂಡಾವಾಗಿ ಜನರ ಮುಂದೆ ತಗೊಂಡು ಆಶ್ಚರ್ಯ ಇಲ್ಲ ನಯನ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ.